ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕ ಖಂಡಿತವಾಗಿ ಹಳೆ ಮೈಸೂರಿನ ಪ್ರದೇಶಕ್ಕೆ ಹೋಲಿಕೆ ಮಾಡಿದಾಗ ಬೇರೆ ಬೇರೆ ಕಾರಣಕ್ಕಾಗಿ ಬಹಳಷ್ಟು ಹಿಂದುಳಿದಿತ್ತು. ಈಗ ಮುಂದುವರೆದ ಜಿಲ್ಲೆಗಳಲ್ಲಿ ಒಂದಾಗಿದೆ. ಈಗ ನಾವೇನು ಅಷ್ಟು ಇದು ಮಾಡಬೇಕಾಗಿಲ್ಲ, ಆದರೂ ಕೆಲಸ ಆಗಬೇಕು ಉತ್ತರ ಕರ್ನಾಟಕದಲ್ಲಿ. ಅವೆಲ್ಲ ವಿಚಾರಗಳನ್ನ ನಾನು ಹೇಳ್ತೇನೆ ಅಧ್ಯಕ್ಷರಿದಕ್ಕೆ ಕಾರಣ ಇದೆ, ಯಾಕೆ ಹಳೆ ಮೈಸೂರಿಗೂ ನಮಗೂ ವ್ಯತ್ಯಾಸ ಇದೆ. ಇದಕ್ಕೆ ಮುಖ್ಯ ಕಾರಣ ಭೌಗೋಳಿಕವಾಗಿ ನಾವು ಬಹಳ ವಿಸ್ತಾರವಾಗಿದ್ದೇವೆ, ಭೌಗೋಳಿಕವಾಗಿ ಬಹಳ ವಿಸ್ತಾರವಾಗಿದ್ದೇವೆ. ಶಿಕ್ಷಣ ಕಡಿಮೆ ಇದೆ, ರಾಜಕೀಯ ಮುಖಂಡತ್ವ ಕಡಿಮೆ ಇದೆ. ಇವೆಲ್ಲ ಕಾರಣಗಳಿಂದ ಹಿಂದುಳಿಕೆ ಕಾರಣಗಳಿವು. ಕ್ಯಾರೆಕ್ಟರ್ ಆಫ್ ದಿ ಬ್ಯಾಕ್ವರ್ಡ್ನೆಸ್, ಕ್ಯಾರೆಕ್ಟರ್ ಆಫ್ ದಿ ಬ್ಯಾಕ್ವರ್ಡ್ನೆಸ್. ಅಧ್ಯಕ್ಷೇ, ಇವತ್ತು ನಾನು ಈಗಾಗಲೇ ಹೇಳಿದಂತೆ ಉತ್ತರ ಕರ್ನಾಟಕ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ದ ಸೌತ್ ಅಂಡ್ ನಾರ್ತ್, 88,368 ಸ್ಕ್ವೇರ್ ಕಿಲೋಮೀಟರ್ ನಾರ್ತ್ ಕರ್ನಾಟಕ, ಟೋಲ್ ಡಿಸ್ಟಿಕ್ ಮುಂಬೈ ಕರ್ನಾಟಕ ಮತ್ತು ಅಂದ್ರೆ ಇವೆಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಸೇರಿ 88,368 ಕಿಲೋಮೀಟರ್. 12 ಜಿಲ್ಲೆ ಮಾತ್ರ ಇದೆ, ಓನ್ಲಿ 12 ಡಿಸ್ಟಿಕ್. 84,703 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಓಲ್ಡ್ ಮೈಸೂರು ಇನ್ಕ್ಲೂಡಿಂಗ್ ಮಂಗಳೂರು ಉಡುಪಿ ಸೇರಿ 19 ಡಿಸ್ಟಿಕ್ ಇದೆ. ಅಂದ್ರೆ ನಮ್ಗಿಂತ ಸುಮಾರು 40,000 ಕಿಲೋಮೀಟರ್ ಹಳೆ ಮೈಸೂರು ಕಡಿಮೆ ಇದ್ರೂ ಕೂಡ ನಮ್ಗಿಂತ 7 ಜಿಲ್ಲೆ ಜಾಸ್ತಿ ಇದೆ. ಇದರಿಂದ ಜಿಲ್ಲಾ ಆಡಳಿತ ಸುಧಾರಣೆ ಹೆಚ್ಚಾಗಲಿಕ್ಕೆ ಸಾಧ್ಯ ಅನ್ನೋದನ್ನ ಗಮನಕ್ಕೆ ತರ್ತೇನೆ. ಇನ್ನಿದಾದ್ಮೇಲೆ ಅಧ್ಯಕ್ಷರೇ, ನಾನೀಗಾಗಲೇ ಹೇಳಿದೆ ಶಿಕ್ಷಣ. ಅಧ್ಯಕ್ಷರೇ, ನಾವು ಶಿಕ್ಷಣವನ್ನು ನೋಡಿದರೆ ಆವರೇಜ್ ಕರ್ನಾಟಕ ಅಂದರೆ ಎಲ್ಲ ಜಿಲ್ಲೆ 2023 75.36 ಆವರೇಜ್ ಸಾಕ್ಷರತೆ ಪ್ರಮಾಣ. ಆದರೆ ನೋಡಿ, ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ ಅಂದ್ರೆ ಇಲ್ಲಿ 7 ಅಲ್ಲಿ 7 ಇಲ್ಲಿ 6, ಈ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳೇನದವಲ್ಲ ಎಲ್ಲವೂ ಕೂಡ 70%ಗಿಂತ ಕಡಿಮೆ ಇದೆ ಸಾಕ್ಷರತೆ ಪ್ರಮಾಣ. ವೇರ್ ಆಸ್ ಸ್ಟೇಟ್ ಎವರೇಜ್ ಇಸ್ 75.36. ಅಧ್ಯಕ್ಷರೇ, ಯಾದಗಿರಿ ಜಿಲ್ಲೆ ಆಸ್ ಆನ್ ಟುಡೇ 52%, ರಾಯಚೂರು ಜಿಲ್ಲೆ 60%, ಕೊಪ್ಪಳ ಜಿಲ್ಲೆ 68%, ಬೆಳಗಾವಿ 73 ಸ್ವಲ್ಪ ಮಡ್ರಾಸ್ ಪ್ರೆಸಿಡೆನ್ಸಿ ಇದ್ದಲ್ಲಿ, ಗದಗ 75. ಅಂದ್ರೆ ಗದಗ ಒಂದೇ ಜಿಲ್ಲೆ ಮಾತ್ರ 75%. ನಿಮ್ದು ಹಾವೇರಿ ಕೂಡ ಸ್ವಲ್ಪ ಜಾಸ್ತಿ ಇದೆ ನ್ಯಾಷನಲ್ ಆವರೇಜ್ ಗಿಂತ ಧಾರವಾಡ, ಬಿಕಾಸ್ ಆಫ್ ದ ಕಾಲೇಜಸ್. ಅಂದ್ರೆ ಸುಮಾರು 10 ಜಿಲ್ಲೆಗಳು ರಾಜ್ಯದ ಸಾಕ್ಷರತೆಯ ಪ್ರಮಾಣಕ್ಕಿಂತ ಏನಿದೆ ಇವೆಲ್ಲವೂ ಕೂಡ ಇದಾವೆ. ದಕ್ಷಿಣ ಕರ್ನಾಟಕದಲ್ಲೂ 3-4 ಜಿಲ್ಲೆ ಕೆಲವು ಬಿಲೋ ಇದಾವೆ. ಇದಾದ ನಂತರ ಅಧ್ಯಕ್ಷರೇ, ಈ ತಾರತಮ್ಯವನ್ನ ಬಗೆಹರಿಸಬೇಕು ಅಂತ ಹೇಳಿ ಹಿಂದೆ ಎಸ್ಎಂ ಕೃಷ್ಣಾರವರು ಮುಖ್ಯಮಂತ್ರಿ ಇದ್ದರು. ಅದಕ್ಕಿಂತ ಮೊದಲು ಈ ಹಿಂದುಳಿದ ಪ್ರದೇಶಕ್ಕೆ ನಾವು ಮೊದಲು ಅಭಿನಂದಿಸಬೇಕಾದದ್ದು ಗುಂಡೂರಾವ್ ಅವರನ್ನು. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ದಾಗ ಧರ್ಮಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ, ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿ ಅವರೊಂದು ರಿಪೋರ್ಟ್ ಕೊಟ್ರು. ಆ ರಿಪೋರ್ಟಿನ ಆಧಾರದ ಮೇಲೆ ನಾನು ಬೊಮ್ಮಾಯಿ ಅವ್ರು ನೆನೆಸ್ತೇನೆ. ಆದ್ರೆ ಬಹಳ ಜನಕ್ಕೆ ಬೊಮ್ಮಾಯಿ ಹೆಸರು ಗೊತ್ತಿಲ್ಲ, ಈ ಬೊಮ್ಮಾಯಿ ಅಲ್ಲ ನಾನು ಮಾತಾಡೋದು, ಫಾದರ್ ಇವ್ರ ತಂದೆ ಬೊಮ್ಮಾಯಿ. ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು 88-89, ಐ ವಾಸ್ ಎ ಎಂಎಲ್ಎ. ನಾನೇ ಒಂದು ಕೇಳಿದೆ ಅವ್ರನ್ನ, ಹೈದರಾಬಾದ್ ಕರ್ನಾಟಕ ನೀವು ಡೆವಲಪ್ಮೆಂಟ್ ಬೋರ್ಡ್ ಮಾಡಿ ಅಂತ ಹೇಳಿ. ಐ ಮಸ್ಟ್ ಥ್ಯಾಂಕ್ ಟು ಹಿಮ್. 1989 ಬಜೆಟ್ ಅಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಮಾಡ್ತೇವೆ ಅಂತ ಘೋಷಣೆ ಮಾಡಿದವರು ಬೊಮ್ಮಾಯಿ. ಆದ್ರೆ ಅವರದು ಸರ್ಕಾರ ಬಿದ್ದೋಯ್ತು, ಫಾಲೋಡ್ ಬೈ ವೀರೇಂದ್ರ ಪಾಟೀಲ್ ಬಂದ್ರು, ವೀರೇಂದ್ರ ಪಾಟೀಲ್ರು ಅಭಿವೃದ್ಧಿ ಮಾಡಿ ಬೋರ್ಡ್ ಮಾಡಿದ್ರು, ಆಮೇಲೆ ಆರ್ಟಿಕಲ್ ಅದೆಲ್ಲ ಆಮೇಲೆ ಮಾತಾಡ. ಇದಾದ್ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಅಷ್ಟೊಂದು ಆಗಲಿಲ್ಲ. ಇದಕ್ಕೆ ಪ್ರಮುಖವಾಗಿ ಜೆ ಎಚ್ ಪಟೇಲ್ರ ಕಾಲದಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ರು ಹೌಸ್ ಅಲ್ಲಿ, ಹೈದರಾಬಾದ್ ಕರ್ನಾಟಕಕ್ಕೆ
ಮತ್ತು ರಾಜ್ಯದ ಅತಿ ಹಿಂದುಳಿದ ತಾಲೂಕುಗಳು ಯಾವ್ಯಾವುದನ್ನು ಗುರುತಿಸಲಿಕ್ಕೆ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿದರು. ಆಗ ಸರ್ಕಾರ ಬಿದ್ದೋಯ್ತು ಅಷ್ಟರೊಳಗೆ. ಮುಂದೆ ಎಸ್ ಎಂ ಕೃಷ್ಣಾರ್ ಅವರು ಡಾಕ್ಟರ್ ನಂಜುಂಡಪ್ಪ ಒಬ್ಬ ಆರ್ಥಿಕ ತಜ್ಞರ ನೇತೃತ್ವದಲ್ಲಿ ಏನು ಕಮಿಟಿ ಮಾಡಿದ್ರು, ಕಮಿಟಿ ಮಾಡಿದ ಮೇಲೆ ಅವರು ಬರೇ ಕೇವಲ ನಾರ್ತ್ ಕರ್ನಾಟಕ ಅಷ್ಟೇ ನೋಡಲಿಲ್ಲ, ಇಡೀ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಯಾವು, ತಾಲೂಕುಗಳು ಯಾವ ಅಂತ ಹೇಳಿ ಗುರುತಿಸಿ ಸುಮಾರು 114 ತಾಲೂಕುಗಳು ಅದರಲ್ಲಿ ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ 3 ಕ್ಯಾಟಗರಿ ಮಾಡಿದರು. ಆ ಇದರಲ್ಲಿ ನೋಡಿ ಅಧ್ಯಕ್ಷರೇ, ಅತ್ಯಂತ ಹಿಂದುಳಿದದ್ದು ಮೋಸ್ಟ್ ಬ್ಯಾಕ್ವರ್ಡ್ ಬೆಂಗಳೂರು ವಿಭಾಗದಲ್ಲಿ, ಡಿವಿಜನ್ ಆಫ್ ಬೆಂಗಳೂರು 11, ಮೈಸೂರು ಭಾಗದಲ್ಲಿ 2, ಅಂದ್ರೆ 13 ತಾಲೂಕು ಮಾತ್ರ ಅತ್ಯಂತ ಹಿಂದುಳಿದದ್ದು ಎಂಟೈರ್ ಹಳೆ ಮೈಸೂರು ಪ್ರದೇಶದಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ 26 ತಾಲೂಕುಗಳು ಅತ್ಯಂತ ಹಿಂದುಳಿದ ಪ್ರದೇಶ, ಅದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ 26. ಆಮೇಲೆ ಅತಿ ಹಿಂದುಳಿದ ತಾಲೂಕುಗಳು, ನಾನು ಹೇಳಿದ್ದೀಗ ಅತ್ಯಂತ ಹಿಂದುಳಿದ, ಹಳೆ ಮೈಸೂರಿನಲ್ಲಿ 23, ನಮ್ಮಲ್ಲಿ ನಾರ್ತ್ ಕರ್ನಾಟಕ 17, ಹಿಂದುಳಿದ ತಾಲೂಕಲ್ಲಿ 19, ನಮ್ಮ ಉತ್ತರ ಕರ್ನಾಟಕ 16 ಹಳೆ ಮೈಸೂರು. ಮುಂದುವರೆದಂತ ತಾಲೂಕಲ್ಲಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ 40, ನಮ್ಮಲ್ಲಿ 20. ಅಂದ್ರೆ ಏನ್ ಸ್ಪಷ್ಟವಾಗಿ ತೋರಿಸ್ತದೆ ಅಧ್ಯಕ್ಷರು, ಇದು ಅತಿ ಹಿಂದುಳಿದ ಹಿಂದುಳಿದ ಇದು ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ತದನಂತರ ಅಧ್ಯಕ್ಷರೇ, ನಾನು ತಲಾ ಆದಾಯಕ್ಕೆ ಬರ್ತೇನೆ. ಇಟ್ ಈಸ್ 2021-22 ರಿಪೋರ್ಟ್, ಅಂದ್ರೆ ಕಳೆದ ವರ್ಷದ್ದು ಇದು. ನೋಡಿ ಅಧ್ಯಕ್ಷರೇ, ನಮ್ಮ ಸರಾಸರಿ ಆದಾಯ ನಮ್ಮ ರಾಜ್ಯದ್ದೇನಿದೆ, ತಲಾ ಆದಾಯ, ತಲಾ ಆದಾಯದಲ್ಲಿ ಅತಿ ಕಡಿಮೆ ಇರುವಂತಹ ಜಿಲ್ಲೆಗಳು ಯಾವ ಅಂದ್ರೆ 2 ಲಕ್ಷ ರೂಪಾಯಿಗಿಂತ ಒಂದು ವರ್ಷಕ್ಕೆ ತಲಾ ಆದಾಯ ಅಂದ್ರೆ GSDP ಅಂತ ಏನ್ ಕರಿತೀವಿ ನಾವು, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ತಲಾ ಆದಾಯವನ್ನು ತೆಗಿತೇವೆ. ಆ ತಲಾ ಆದಾಯವನ್ನು ತೆಗೆದಾಗ 2 ಲಕ್ಷಕ್ಕಿಂತ ಕಡಿಮೆ ಇರುವಂತಹದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ 1,24,000, ಬೀದರ್ 1,33,000, ಬೆಳಗಾವಿ 1,37,000, ಕೊಪ್ಪಳ 1,39,000, ಯಾದಗಿರಿ 1,38,000, ವಿಜಯಪುರ 1,42,000, ರಾಯಚೂರು 1,44,000, ಹಾವೇರಿ 1,47,000, ಗದಗ್ 1,55,000. ಅಧ್ಯಕ್ಷರೇ, ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಎಲ್ಲಾ ಜಿಲ್ಲೆಗಳು ತಲಾ ಆದಾಯ 2 ಲಕ್ಷ ಕಮ್ಮಿ, ಬೆಂಗಳೂರು 4.5 ಲಕ್ಷ ಮೇಲಿದೆ, ಉಡುಪಿ 3,70,000 ಇದೆ, ಹೇಳಿದೆ ಬಾಲ್ಕೋಟ್ ಹೇಳಿದೆ ಸರಿ, ಬಾಲ್ಕೋಟ್ 2,02,000 ಇದೆ. ಹೀಗಾಗಿ ಅಧ್ಯಕ್ಷರೇ, ತಲಾ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರೋದು ಇಡೀ ಉತ್ತರ ಕರ್ನಾಟಕದ ಜಿಲ್ಲೆಗಳು. ವೇರ್ ಆಸ್ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ ಇವೆಲ್ಲ 4 ಲಕ್ಷ ಸಮೀಪ ಇದೆ, 4 ಲ್ಯಾಕ್ ತಲಾ ಆದಾಯ. ದಟ್ ಮೀನ್ಸ್ ಶಿಕ್ಷಣದಲ್ಲಿ ನಾವು ಕಡಿಮೆ, ತಲಾ ಆದಾಯದಲ್ಲೂ ಕಡಿಮೆ. ಮತ್ತಿದಾದ್ಮೇಲೆ ಅಧ್ಯಕ್ಷರೇ,